ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಅಮ್ಮ, ಬರ್ರಿ. ನಾನು ಸುಜಾತ ಅಂತ ಹೇಳಿ ದಾಸ್ತಿ ಕುಕ್ರಾಮ್ದಿಂದ ಬಂದಿರ್ತೇನೆ. ಗ್ರೀನ್ ಡಿಜಿಟಲ್ ಗ್ರೀನ್ ಮತ್ತು ಬೈಪ್ ಸಂಸ್ಥೆಯಿಂದ ಬೈಪ್ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಸ್ವಲ್ಪ ಈ ಕೃಷಿ ಹೊಂಡ ಬಗ್ಗೆ ಅಥವಾ ಈ ತೋಟದ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ಬೇಕಂತ ಕೇಳ್ಕೊತಾ ಇದ್ದೇನೆ. ನಿಮ್ಮ ಸ್ವಲ್ಪ ನಿಮ್ಮ ಪರಿಚಯ ಮಾಡಿಕೊಡ್ರಿ. ನಮ್ಮ ಪರಿಚಯ ಬಸಪ್ಪ ಚರಣಪ್ಪ ಮುಂಗ್ಲಿ ಅಂತ ನನ್ನ ಹೆಸರು. ನಾವು ನಮ್ಮ ಕುಟುಂಬದವ್ರು 5 ಜನ ಸದಸ್ಯರಿದೀವಿ. ನಾವು ಅಂಗಡಿ ಬಡತನ ರೇಖೆ ಅಂತ ಕೆಳಗಿದ್ವಿ. ಈ ಬರಡು ಭೂಮಿ ಯಾವ ತರ ಕಾಣ್ತೈತೆ ಆ ರೀತಿ ನನ್ನ ಜಮೀನೆಲ್ಲ ಈ ರೀತಿ ಇತ್ತು. ಆ ನಂತರ ನಮ್ಮೂರಿಗೆ ಈ ಜನೋತ್ಥಾನ ಸಂಸ್ಥೆ ಬೈಪ್ ಸಂಸ್ಥೆಯವರು ಈ ಜನೋತ್ಥಾನ ಯೋಜನೆ ವತಿಯಿಂದ ನನಗೆ ತಿಳುವಳಿಕೆ ಹೇಳಿದ್ರು. ಆ ಬಳಿಕ ನಾನು ಅವ್ರನ್ನ ಬೆನ್ನತ್ತಿ ಅವರಲ್ಲಿ ಕೇಳ್ಕೊಂಡು ಇದರ 40 ಆಗಿ ಕೊಡಿಸ್ಯಾರ. ಎಕರೆಗೆ 40 ಆಗಿ ಕುಂಡ್ರಿಸೇನಿ ಮತ್ತು ಕಾಳಾಗಿ ಕೊಡಿಸ್ಯಾರ ಮತ್ತು ಕೃಷಿ ಹೊಂಡ ಹೊಡಿಸ್ಯಾರ. 20-40 ಫೂಟ್ ಕೃಷಿ ಹೊಂಡ ತೆಗೆಸಿಕೊಟ್ರು ಮತ್ತು ಮಾವಿನ ಕುನಿಗಳನ್ನ 3 ಫೂಟ್ ಇಟ್ಟು 3 ಫೂಟ್ ತೆಗ್ಗಿಟ್ಟು ಕುನಿಗಳನ್ನು ಹೊಡಿಸಿಕೊಟ್ರು ಮತ್ತು 40 ಮಾವಿನಿಗೆ ಸಡಿಸಿಕೊಟ್ರು. ಅವನ್ನೆಲ್ಲ ಸರಿಯಾಗಿ ಇಟ್ಟಿದೆ ಮತ್ತು ಕಾಳಗಿಗಳನ್ನು ನಮ್ಮ ಕರ್ಕೊಂಡು ಹೋಗಿ ಕಳಿಸಿ ಕಳಿಸಿದ್ರು. ಕಾಳಗಿಗಳನ್ನೆಲ್ಲಾನು ಹಚ್ಚೇನಿ. ಎಲ್ಲ ತರನಾದ ಗಿಗಳು ಅದಾವ ನನ್ನ ತೋಟದೊಳಗೆ. ಟ್ರೆಂಚ್ ತೋಡ ಹಚ್ಚಿರ ಹಂಗ ಹಚ್ಚಿದ ಉದ್ದೇಶ ಏನು? ಆ ಕಾಡು ಸಸ್ಯಗಳನ್ನ ನಾವು ಎಲ್ಲ ನಮ್ಗ ಕಂಪ್ತಕ್ಕ ಉರುಗಲಕ್ಕ ಬೇಕಂದ್ರ ಕಾಡು ಮೇಡಿಗೆ ಹೋಗಿ ಗುಡ್ಡ ಕಮಾರಕ್ಕೆ ಹೋಗಿ ಅವ್ರ ಕಡೆಯಿಂದ ಇವ್ರ ಕಡೆಯಿಂದ ಬೇಸೋ ಮಂದು ತಂದು ಹಾಸ್ತಿದ್ವಿ ರೀ. ತಂದು ಕಡೆ ಹಾಸ್ತಿದ್ವಿ, ಮಂದಿ ಕಡೆಯಿಂದ ಬೇಸ್ ಮಾಡಿದ್ವಿ. ಈಗ ಅದ್ರ ಸಲುವಾಗಿ ಇನ್ನೆಲ್ಲ ಕಾಡು ಸಸಿ ಹಚ್ಚಿದ್ರ ನಾಳೆ ನಮ್ಗೆ ಬೆಳೆ ಗಾಡಿಯಕ್ಕೆ ಇಮಾರತಿಗೆ ಉರುಗಲಕ್ಕ ಎಲ್ಲದಕ್ಕೂ ಮತ್ತೆ ಇವು ಜಲಟ್ರೂಬಾ ಪಲ್ಟ್ರೂಬಾ ಏನಾವು ಮುಂದೆ ಇನ್ನೊಂದಕ್ಕೆ ಬರ್ತಾವ ಅಂತ ಹೇಳಿದ್ರು ಅವ್ರ ಅಧಿಕಾರಿಗಳು. ಹೇಳಿದ ಕೂಡಲೇ ಜಲಟ್ರೂಬಾ ತಂದು ಹಚ್ಚಿದ್ವಿ ಮತ್ತು ನಾಳೆ ನನಗೆ ಗೆಳೆಯ ಗಾಡಿಯಕ್ಕೆ ಇಮಾರತಿಗೆ ಉಪಯೋಗ ಆಗ್ತಾವ. ಮತ್ತು ಇನ್ನು 4 ವರ್ಷದಾಗ ಅಂತಂದ್ರೆ ನನಗೆ ಯಾವ್ದಾ ಕಟ್ಟಿಗೆ ಅನುಕೂಲ ಅನಾನುಕೂಲ ಆಗುದಿಲ್ಲ ಅಂತ ಹೇಳಿ ಅದನ್ನ ಹಚ್ಚೇನ್ರಿ. ಈ ಕೃಷಿ ಹೊಂಡ ತೋಡ್ಕೊಟ್ರಲ್ಲ, ಕೃಷಿ ಹೊಂಡ ತೋಡೋದ್ರಿಂದ ಏನ್ ಆಗ್ತೈತಿ? ಆ ಕೃಷಿ ಹೊಂಡ ತೋಡೋದ್ರಿಂದ ನೀರು ಹೆಂಗ್ ತತ್ರಿ ಸರ್? ಮತ್ತು ಗಿಡಕ್ಕೆ ಹಾಕಬೇಕು, ನಮ್ಗ ಮನುಷ್ಯರ ಕುದಾಕ್ಬೇಕು. ಇಲ್ಲಿ ಹನಿ ನೀರು ಇದ್ದಿದ್ದಿಲ್ಲ, ಒಂದ್ ಹಸಿರು ಕಡ್ಡಿ ಇದ್ದಿದ್ದಲ್ಲ ಮಟ್ಟಿ ಒಳಗ. ಈ ನಿಮ್ ಎದುರಿಗೆ ಹೆಂಗ್ ಕಾಣ್ತೈತಿ ಅಂತ ಬಂದಿರ ಭೂಮಿ ಇತ್ತಿದ್ರು ಅಲ್ಲ, ಸುತ್ತಕ್ಕ ಒಂದ್ ಹಸಿರು ಕಡ್ಡಿ ಇದ್ದಿದ್ದಿಲ್ಲ. ಅದ್ರ ಸಲುವಾಗಿ ಅವ್ರು ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ರಿಂದ ಇವನ್ನ ನಾನು ಹಚ್ಚಿ ಬೆಳೆಸೇನಿ. ಈಗ ಅವನ್ನ ಈಗ 1 ವರ್ಷ ಆಯ್ತ ನೀವು ಮಾಡಿ? ಈಗ ಆಗಸ್ಟಕ್ಕೆ 1 ವರ್ಷ ಆಗತ್ತೆ ಸರ್. ಅಷ್ಟಕ್ಕೆ 1 ವರ್ಷ ಆಗತ್ತೆ. ಹೌದು ಸರ್. ಆಮೇಲೆ ಕಾಡು ಸಸಿ ಯಾವ್ಯಾವ ಹಚ್ಚಿರಿ ನೀವು? ಕಾಡು ಸಸಿ ನೋಡ್ರಿ ಸರ್, ಸುಬಾಬುಲ್ ಹಚ್ಚೇನಿ, ಸುಬಾಬುಲ್ ಒಂದ್ ತೇಗ ಹಚ್ಚೇನಿ, ಸಮಿಕೆ ಹಚ್ಚೇನಿ, ನುಗ್ಗಿ ಹಚ್ಚೇನಿ, ಸೀಸಮ್ ಹಚ್ಚೇನಿ, ಸಿಲ್ವರ್ ಹಚ್ಚೇನಿ, ಅಕೇಶಿ ಹಚ್ಚೇನಿ, ತೆರಗಾವಂದ ಕರ್ಕೊಂಡು ಹೋಗಿ ರತ್ನಗಿರಿ ಆಪಸ್ ಅಂತ ಹೇಳಿ ಒಳ್ಳೆ ತಳಿ ಐತಿ ಪಾ ಹತ್ತು ಅಂತ ಹೇಳಿ ತರಿಸಿಕೊಟ್ರಿ ಸರ್. ಹಚ್ಚೇನಿ. ಈಗ ಇಷ್ಟು ಬೆಳವಣಿಗೆ ಬಂದಾವ. ಇದೆಲ್ಲ ಮಾಡೋದ್ರಿಂದ ನಿಮ್ ಮನ್ಸಿಗೆ ಏನೈತಿ? ತೃಪ್ತಿ ಐತ್ರಿ ಸರ್. ಇವತ್ತೆಲ್ಲ ನಾಳೆ ನಾವ್ ಈ ಬಡತನ ರೇಖೆಯನ್ನ ದಾಟಬಹುದು ಅಂತ ಅನ್ನುವಂತ ಒಂದು ಆತ್ಮವಿಶ್ವಾಸ ನಮಗೆ ಮೂಡಾಗ. ಇದನ್ನ ತಿಳುವಳಿಕೆ ಏನಾದ್ರು ಮೊದಲು ನಿಮಗೆ ತರಬೇತಿ ಸ್ವಸಹಾಯ ಸಂಘ ಏನಾದ್ರು ಮಾಡಿದ್ರ? ಏನಿಲ್ರಿ ಸರ್, ನಮಗೆ ಬೈಪ್ ಸಂಸ್ಥೆಯವರಿಂದ ನಮಗ ಇದು ತಿಳಿಸಿದ್ರು. ನಮ್ಮ ಊರ ಗ್ರಾಮಕ್ಕೆ ಬಂದು ಗುಡಿಗೆ ಆವಾಗ ನಾವು ತಿಳ್ಕೊಂಡ್ವಿ. ಅವ್ರ ಪ್ರೋಗ್ರಾಮ್ ಕರ್ಕೊಂಡು ಆದ್ರೆ ಅಲ್ಲಿ ತೋರಿಸ ನೋಡಿ ಸರ್. ಬೈಪ್ ಸಂಸ್ಥೆ ವತಿಯಿಂದ ಜನೋತ್ಥಾನ ಯೋಜನೆ ಅಡಿಯೊಳಗ ನಮಗೆ 40 ಮಾವಿನ ಸಸಿ 40 ಮಾವಿನ ಗುಣಿ ತೆಗೆಸಿಕೊಟ್ರು ಮತ್ತು ಕಾಡು ಸಸಿ ಹುಲಿವಾರದ ಟ್ರೆನ್ಸ್ ತೆಗೆಸಿಕೊಟ್ರು. ಆ ನಂತರ 40-20 ಫೂಟ್ ಅಂತ ಇದ್ರದೊಳಗೆ 8 ಫೂಟ್ ಆಳವಾದ ಕೃಷಿ ಹೊಂಡ ತೆಗೆಸಿಕೊಟ್ರು. ಇವೆಲ್ಲ ಇದ್ರ ಸಲುವಾಗಿ ನಮಗೆ ಕಟ್ಟಿಗೆ ಅಭಾವ ಮತ್ತು ನೀರಿನ ಅಭಾವ ಎಲ್ಲ ಇತ್ತಿಲ್ಲೇ. ಏನು ಎಲ್ಲ ಬಂದಿರ ಭೂಮಿ ಇದ್ದಂಗಿತ್ತು. ಅವ್ರು ಹೇಳಿದ ಪ್ರಕಾರ ಎಲ್ಲ ಥರದ ಕಾಡು ಸಸಿ ಕೊಟ್ರು, 1000 ಅಗಿ ಕೊಟ್ಟಾರೆ, 40 ಮಾವಿನ ಅಗಿ ಕೊಟ್ಟರೆ. ಅವನ್ನೆಲ್ಲ ಹಚ್ಚೇನಿ. ಆನಂತರ ಈಗ ಕಟ್ಟಿಗೆ ನಮಗಿನ್ನು 2 ವರ್ಷದೊಳಗೆ ಅಂತಂದ್ರೆ ಈ ಕಟ್ಟಿಗೆ ಸಮಸ್ಯೆ ಬಾರದಂಗೆ ನಮಗೆ ಅನುಕೂಲ ಮಾಡಿಕೊಟ್ಟಾರೆ. ತೇಗ ಅಗಿ ಹಚ್ಚೇವಿ, ಸಾಗವಾನಿ, ಸುಬಾಬುಲ್ಲು,
ಸಿಲ್ವರ್, ಸಿರಸಲ, ನುಗ್ಗಿ, ಸೀಸಮ್ಮು, ಸಗತಿ, ನಾಲ್ಕೈದು ಆರು ಥರದ ಗಾಳಿ ಗಿಡ ಕೊಟ್ಟಾರ. ಇವೆಲ್ಲ ಮುಂದೆ ನಮ್ಗೆ ಕಟ್ಟಿಗೆ ಅಭಾವ ಕಡಿಮೆ ಮಾಡ್ತಾವೆ, ಮತ್ತು ಇಂಧನದ ಇದ್ರ ಬಗ್ಗೆ ಅನುಕೂಲ ಆಗತ್ತೆ ಅಂತ ಹೇಳಿ ಜಲ್ಟ್ರು ಬತ್ತಂದು ಹಚ್ಚೇವಿ. ಈ ವಾಡಿ ಯೋಜನೆಯಲ್ಲಿ ನೀವು ಯಾವ್ಯಾವ ಕಾಡ ಸಸಿಗಳನ್ನ ಹಚ್ಚಿರ ಸ್ವಲ್ಪ ತೋರಿಸಿ. ಹಾಂ ನೋಡಮ್ಮ, ಈ ವಾಡಿ ಯೋಜನೆ ಅಡಿಯಲ್ಲಿ ನಾನು ಸೊಗಚಿ ಗಿಡ ಹಚ್ಚಿದ್ದೀನಿ, ಇದು ಸುಬಾಬಲ್ ಗಿಡ ಹಚ್ಚಿದ್ದೀನಿ, ಇದು ಸೀಸಮ್ ಗಿಡ ಹಚ್ಚಿದ್ದೀನಿ, ಇದು ನುಗ್ಗಿ ಗಿಡ ಹಚ್ಚಿದ್ದೀನಿ, ಆನಂತರ ಈ ಸಿಲ್ವರ್ ಗಿಡ ಅಂತ ಹಚ್ಚಿದ್ದೀನಿ, ಆನಂತರ ಸಿರಸಲ ಗಿಡ ಅಂತ ಹಚ್ಚಿದ್ದೀನಿ, ಸಾಗವಾನಿ ಗಿಡ ಅಂತ ಹಚ್ಚಿದ್ದೀನಿ, ಆನಂತರ ಇವು ಸೊಗಚಿ ಸುಬಾಬುಲ್ ಅಂತ ಹಚ್ಚಿದ್ದೀನಿ, ಆನಂತರ ಸಾಗವಾನಿ ಅಂತೂ ಸೈಯ ಸೈ ನೀಲಗಿರಿ ಗಿಡ ಹಚ್ಚಿದ್ದೀನಿ, ಇದು ಅಲ್ಲದೆ ಮತ್ತು ಗಾಳಿ ಗಿಡ ಅಂತ ಕೊಟ್ಟರೆ ಅವನ್ನು ಹಚ್ಚಿದ್ದೀನಿ. ನಾ ಸುಮಾರು 1000 ಸಸಿ ಕೊಟ್ಟಾರ ನಮಗೀಗ, ಮತ್ತು 40 ಮಾವಿನ ಸಸಿ ಕೊಟ್ಟಾರ ಉತ್ತಮ ತಳಿ ಅಂಥೇಳಿ, ಅವನ್ನು ಹಚ್ಚಿರ್ತೀನಿ, ಎಲ್ಲ ಚೆನ್ನಾಗಿ ಹತ್ತಾವ. ಈ ರೀತಿ ತೋಟ ನಾನು ಇದನ್ನು ಅಭಿವೃದ್ಧಿ ಮಾಡೀನಿ. ಮೊದಲು ಇಲ್ಲಿ ಏನು ಇದ್ದಿದ್ದಿಲ್ಲ, ಏನೇನು ಕಾಣ್ತಿದ್ದಿಲ್ಲ, ಈಗ ನನ್ನ ಮನಸ್ಸಿಗೆ ತೃಪ್ತಿ ಐತಿ, ತೋಟ ಚೆಂದ ಐತಿ, ಮತ್ತು ಗಿಡ ಬೆಳವಣಿಗೆ ಒಳಗೆ ಅದಾವ, ಮತ್ತು ಇನ್ನೆರಡು ವರ್ಷದೊಳಗೆ ನಮಗೆ ಇವು ಫಲ ಕೊಡ್ತಾವ ಅನ್ನುವಂಥದ್ದು ಕಾಡ ಸಸಿದು ಒಂದು ಮನಸ್ಸಿಗೆ ಭಾಳ ನೆಮ್ಮದಿ ಐತಿ. ಮಾವಿನ ಗಿಡ ವಾಡಿ ಮಾಡ್ರಿ ಅಂತ ನೀವು ಇನ್ನೊಬ್ರು ರೈತರಿಗೆ ಹೇಳ್ತೇನ್ರಿ, ಹೇಳಕ್ಕೂ ಹತ್ತೇವಿ, ಹೇಳಿನೂ ಹೇಳೀನಿ, ಇನ್ನೂ ನಾವು 1000 ಅದೇವಿ ಮಾಡಿಸ್ತೇವ್ರಿ ಸರ್. ಅಜ್ಜರ, ಇದು ಮಾವಿನ ಸಸಿಯನ್ನ ನಾಟಿ ಮಾಡಿದ್ರಲ್ಲ, ಹಚ್ಚಿದ್ರಲ್ಲ, ಇದನ್ನ ಯಾವ ತರ ಗುಂಡಿ ತೆಗೆದ್ರೆ ಯಾವ ತರ ಹಚ್ಚಿದ್ರಿ? ನೋಡಮ್ಮ, ಇವನ್ನ ಮಾವಿನ ಗುಂಡಿನ 3 ಫೂಟ್ ಅಗಲ, 3 ಫೂಟ್ ತೆಗ್ಗ, 3 ಫೂಟ್ ಉದ್ದ ಇಟ್ಟು ಚೌರಸ್ ಅಗಸಿ ಇವನ್ನ ಹಚ್ಚಿದೀವಿ. ಇವನ್ನ ಉತ್ತಮ ಸಸಿ ಅಂತೇಳಿ ಈ ವಾಡಿ ಇದರಿಂದ ನಮಗೆ ಅನುಕೂಲ ಮಾಡಿಕೊಟ್ಟಾರ. ಈ ಮಳೆ ಆಧಾರಿತ ತೋಟಗಾರಿಕೆ ಇದರಿಂದ ನಾನು ಹಚ್ಚಿ ಬೆಳೆಸೀನಿ, ಕೃಷಿ ಹೊಂಡ ತೆಗೆಸ್ಕೊಟ್ಟಿನ. ನಾವು ಎಲ್ಲದಕ್ಕೂ ಅವ್ರ ಅಧಿಕಾರಿಗಳು ಹೆಂಗೆ ಹೇಳಿದ್ರು ಅವನ್ನ ನಾವು ಸ್ವತಃ ಹೋಗಿ ತೊಗೊಂಬಂದು ಅಧಿಕಾರಿಗಳು ಕೊಡಿಸಿದ್ರು, ಅವನ್ನ ತೊಗೊಂಬಂದು ನಡೆಸಿದೀವಿ. ನಡೆಸಿ ಆನಂತರ ಈಗ ಮತ್ತೆ ಅದರ ಕೆಳಗನೆ ಅವ್ರು ಕೊಟ್ಟಂಥ ಗೋವಿನ ಜೋಳ ಹಾಕೀವಿ, ಇದನ್ನು ಉಪಯೋಗ ಮಾಡ್ಕೊಳಕ್ಕೆ ಬರ್ತೈತಿ ಅಂತೇಳಿ ನಮಗೆ ಉಪಜೀವನಕ್ಕೆ. ಆನಂತರ ಈ ಕಾಡು ಸಸಿಗಳನ್ನು ಹಚ್ಚಿದ್ದೀವಿ, 1000 ಈಗಿ ಕೊಡಿಸ್ಯಾರ, ಈಗಿ ಚಲೋ ಅದಾವ, ಚಲೋ ಹತ್ಯಾವ. ಮತ್ತು ಈ ದನಗಳಿಗೆ ಮೇವಿನ ಅನುಕೂಲ ಆಗೈತಿ, ಉರುವಲ್ ಕಟ್ಟಿಗೆ ಅನುಕೂಲ ಆಕತಿ, ಇಮಾರತಿಗೆ ಮತ್ತು ಪ್ರತಿಯೊಂದು ಗಳೆ ಗಾಡಿಯ ಪ್ರತಿಯೊಂದು ಉಪಯೋಗಕ್ಕೂ ನಮಗೆ ಬರುವಂಗೆ ಅನುಕೂಲ ಮಾಡಿಕೊಟ್ಟಾರೆ ಈ ವಾಡಿ. ಇದರಿಂದ ನಮಗೆ ಸಹಾಯ ಸೌಲಭ್ಯ ಒದಗಿಸಿ ಕೊಟ್ಟಾರೆ. ನಾವು ಪ್ರಚೋದನ ಹೇಳಿಕೊಡತ್ತಾನು ಅದೇವಿ, ಮಾಡಿಸಿನೂ ಮಾಡಿಸ್ತೇವೆ. ಇದನ್ನ ಯಾಕೆ ತೆಗೆಸಿದ್ವಿ ಅಂತಂದ್ರೆ, ಇಲ್ಲಿ ನೀರಿನ ಆಶ್ರಯದಿಂದ ನನಗೆ ಬೈಪ ಸಂಸ್ಥೆಯವರು 40 ಮಾವಿನ ಸಸಿಗಳನ್ನ ಕುಣಿ ಕಡಿಸಿ ಏನು ತೊಗೊಂಬಂದು ಹಚ್ಚಿದ್ದೆ, ಅವುಗಳಿಗೆ ಹಾಕಿ ಈ ನೀರು ಹಾಕಿ ಉಪಯೋಗ ಮಾಡಿ ಬೆಳೆಸಿದ್ದೀನಿ. ಆನಂತರ ಅದರಂಥ ಕಾಡು ಸಸಿಗಳನ್ನ ಏನು 1000-2000 ಆಗಿ ತಂದು ಜೋಪಾನ ಮಾಡಿ ಹಚ್ಚಿ ಬೆಳೆಸಿದ್ದೀನಿ. ಅವನ್ನ ಕಾಪಾಡ್ಕೊಂಡನಿ, ಒಂದು ಅಗಿನೂ ಹೋಗಿಲ್ಲ, ಕಾಡು ಸಸಿನೂ ಹೋಗಿಲ್ಲ, 40 ಮಾವಿನ ಸಸಿನೂ ಹೋಗಿಲ್ಲ. ಆನಂತರ ಈ ಕೃಷಿಯಿಂದ ನಮಗೆ ಮನುಷ್ಯರಿಗೆ ಗಿಡಗಳಿಗೆ ಕಾಡು ಸಸಿಗಳಿಗೆ ಉಪಯೋಗ ಮಾಡಿ ಇದನ್ನು ನಾನು ಈ ಕೃಷಿ ಹೊಂಡದ ಹುಲಿವಾರದ ಹೀರಿ ಬೆಂಡಿ ಇಂಥವೆಲ್ಲ ತರಕಾರಿ ಬೆಳೆಸ್ಕೊಂಡು ಇವನ್ನೆಲ್ಲ ಜೋಪಾನ ಮಾಡಿ ಬೆಳೆಸ್ತಾ ಇದ್ದೇನೆ ರೀ. ಇದಲ್ಲದೆ ಆ 40 ಮಾವಿನ ಸಸಿ ಗಿಡಗಳನ್ನು ಏನು ಕೊಟ್ಟಾರ ಅವನ್ನ ಹಚ್ಚಿ ಅವನ್ನ ಕಾಪಾಡ್ಕೊಂಡನಿ. ಆನಂತರ ಅದ್ರ ಒಳಗೆ ಗೋವಿನ ಜೋಳ ತೊಗರಿ ಅಕಡಿ ಹಾಕಿ ತೊಗರಿ ಅಕಡಿ ಬರುವಂಗ ಉಪಯೋಗ ಮಾಡೀನಿ. ಮತ್ತು ಈ ಕೃಷಿ ಹೊಂಡನು ನಮಗೆ ತರಕಾರಿ ಬೆಳೀಲಿಕ್ಕೆ ಅನುಕೂಲ ಮಾಡ್ಕೊಂಡನಿ. ಮತ್ತು ಅದರಿಂದ ಇವು ನಾನಾ ಥರದ ಗಿಡಗಳನ್ನು ಹೂವಿನ ಗಿಡ ತೆಂಗಿನ ಗಿಡ ಇಂಥವನ್ನೆಲ್ಲ ಹಚ್ಚಿ ಬೆಳೆಸ್ತಾ ನಾನು ಕೆಲಸ ಚಾಲು ಮಾಡೇನಿ ರೀ. ಮತ್ತು ಇದರಂತ ಮತ್ತೊಬ್ರಿಗೂ ನೀವು ಮಾಡಿರಿ ಅಂತ ನಾವು ಹೇಳ್ತಾನು ಅದೇವಿ. ಮಾಡಿಸೋದಕ್ಕೆ ಅವರಿಗೆ ನಾವು ಪ್ರೋತ್ಸಾಹನ ಕೊಡಕತ್ತೀವಿ. ಮತ್ತು ಈ ಸಂಸ್ಥೆಯಿಂದ ನಾವು ಸ್ವಸಹಾಯ ಸಂಘನೂ ರಚನೆ ಮಾಡೀವಿ, ಅದರ ಉಪಯೋಗ ತಗೊಳಕತ್ತೀವಿ.
ಮತ್ತು ತಿಂಗಳ ತಿಂಗಳ ಅದನ್ನು ತುಂಬುತ್ತೇವೆ. ಆ ನಂತರ ಅದರಿಂದ ನಾವು ಸಾಲ ಇದನ್ನದು ಪಡಿತೀವಿ, ಪಡ್ಕೊಂಡೇವಿ. ಈಗ ಮತ್ತು ಅವನ್ನು ತುಂಬಿಕೊಂತ ಇದನ್ನು ಮಾಡ್ಕೊಂತ ಸಹಾಯ ಸಂಘದ ಉಪಯೋಗ ತಗೊಳ್ಳೋದು. ಈ ತೋಟಗಾರಿಕೆಯಿಂದ ಹಿಂಗೆ ಆ ಬೈಪ್ ಸಂಸ್ಥಾದಿಂದ ನಾವೆಲ್ಲ ಸಹಾಯ ಸೌಲಭ್ಯ ತಗೊಂಡು ಉಪಯೋಗ ಮಾಡ್ಕೊಳಕತ್ತೀವಿ ರೀ. ಇದರಂತ ಎಲ್ಲರಿಗೂ ಆಗಲಿ ಮತ್ತು ಎಲ್ಲ ರೈತರು ಮಾಡಲಿ ಅಂಥೇಳಿ ಅದನ್ನು ನಾವು ಅವರಿಗೆ ತಿಳುವಳಿಕೆನೂ ಕೊಡ ಹತ್ತೀವಿ, ಅವ್ರನ್ನ ಕರ್ಕೊಂಬಂದು ತೋರ್ಸಕ್ಕೂ ಹತ್ತೀವಿ ರೀ. ಯಜಮಾನ್ರೆ, ನೀವು ಇದನ್ನೆಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀರಿ. ಇದನ್ನ ನೋಡಿ ನಮ್ಗೆ ತುಂಬ ಸಂತೋಷನೇ ಆಯಿತು. ಆಮೇಲೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಏನಾದರೂ ಇದ್ರೆ, ಆಮೇಲೆ ರಾಸಾಯನಿಕ ಬಳಸೋದ್ರಿಂದ ಏನಾಗತ್ತೆ ಅನ್ನೋದ್ರ ಸ್ವಲ್ಪ ಬಗ್ಗೆ ಹೇಳಿ. ಹೌದಮ್ಮ, ನೀವು ಸರಿಯಾಗಿ ಕೇಳಿದ್ರಿ. ಆ ರಾಸಾಯನಿಕ ಗೊಬ್ಬರ ಬಗ್ಗೆ ನಮಗೂ ಭಾಳ ಬೇಸರ ಅನಿಸೈತಿ. ಆದರೆ ನಮ್ಮ ಮನೆಯೊಳಗೆ ದನಗಳ ಕೊರತೆ ಇರೋದ್ರಿಂದ ನಾವು ಸಾವಯವ ಗೊಬ್ಬರ ಕಡೆಗೆ ಒಂದು ಸ್ವಲ್ಪ ಹಿಂದೆ ಉಳಿದೇವಿ. ಈಗ ಅದಕ್ಕೆ ಪ್ರಯತ್ನ ಮಾಡಕತ್ತೇವಿ. ಮತ್ತು ನಾವು ನಮ್ಮ ಸಂಘದೊಳಗೆ 10-20 ಮಂದಿ ಇದ್ದೀವಿ. ನಾವೆಲ್ಲರೂ ಮಾತಾಡಿಕೊಂಡು ಈ ಸಾವಯವ ಪದ್ಧತಿ ಗೊಬ್ಬರನ ನಾವು ತಯಾರು ಮಾಡಿಕೊಳ್ಬೇಕು ಅಂತ ಅನ್ನುವಂಥ ಚರ್ಚೆ ಮಾಡಿಕೊಂಡು ನಾವು ಅದಕ್ಕೆ ಪ್ರಯತ್ನ ಮಾಡಕತ್ತೀವಿ. ಇನ್ನು ಮಾಡೋಕ್ಕಾಗಿಲ್ಲ, ಅದನ್ನು ತಯಾರು ಮಾಡಿಲ್ಲ. ಈ ವರ್ಷ ಸ್ವಲ್ಪ ಅನಾನುಕೂಲ ಆಗಿದ್ದರಿಂದ ಒಂದು 10-20 ಕೆಜಿ ತಂದು ಸ್ವಲ್ಪ ಉಪಯೋಗ ಮಾಡ್ಯಾವ ರಾಸಾಯನಿಕನ. ಅದರಿಂದ ಭೂಮಿ ಕೆಡತತಿ, ನಮ್ಮ ಪೀಕ್ ಹಾಳಾಕತಿ ಅನ್ನೋದು ತಿಳುವಳಿಕೆ ಐತಿ. ಕರೆ ನಮಗೆ ಮಾಡೋದು ಆಗದಕ್ಕೆ ಸ್ವಲ್ಪ ಹಿಂದೆ ಉಳಿದೇವಿ. ಈಗ ಅದ್ರ ಬಗ್ಗೆ ನಾವು ಬಹಳ ಪ್ರಯತ್ನ ಮಾಡ್ತೇವೆ. ಈ ವರ್ಷ ಉಪಯೋಗ ಮಾಡಿದಷ್ಟು ಸಹಿತ 20 ಕೆಜಿ ಉಪಯೋಗ ಮಾಡಿದ್ರು ಮುಂದಿನ ವರ್ಷ ಒಂದು ಕೆಜಿ ಸಹಿತ ಉಪಯೋಗ ಮಾಡಬಾರ್ದು ಅಂತ ನಾವು ಪ್ರಮಾಣ ಮಾಡಿ ಈ ಸಾವಯವ ಪದ್ಧತಿ ಅನುಸರಿಸ್ಬೇಕು ಅಂತ ನಾವು ಪ್ರಮಾಣ ಮಾಡೇವ್ರಿ. ಅದರ ಸಲುವಾಗಿ ಪ್ರಯತ್ನನೂ ಮಾಡಾಕತ್ತೀವಿ. ನಮ್ಮ ಸಂಘದೊಳಗಿನ ಜನರು ಎಲ್ಲರೂ ಚರ್ಚೆಯನ್ನು ಮಾಡಾಕತ್ತೀವಿ. ಈ ದನಕರುಗಳನ್ನು ಸಾಕಾಣಿಕೆ ಬಗ್ಗೆ ನಾವು ಹಿಂದುಳಿದ್ರ ಸಲುವಾಗಿ ಹುಲ್ಲು ಪಲ್ಲು ಬೆಳೆಸ್ಕೊಂಡು ಈ ಕಾರ ಸಸಿಗಳ ಏನು ಮೇವು ಮಾಡಿಕೊಂಡು ಅವನ್ನು ಬೆಳೆಸಿ ಅವನ್ನು ನಾವು ಪ್ರತಿಯೊಬ್ಬ ರೈತರೂ ಸಾವಯವ ಪದ್ಧತಿನ ಅನುಸರಿಸಲಿ ಅಂತ ತಿಳುವಳಿಕೆ ಕೊಡ ಹತ್ತೀವಿ. ನಾವು ತಿಳುವಳಿಕೆ ಮಾಡಿಕೊಂಡೇವಿ, ಆದರೆ ಇನ್ನೂ ಕಾರ್ಯಗತ ಮಾಡಿಲ್ಲ. ಅದನ್ನು ಕಾರ್ಯಗತ ಮಾಡೋಕೆ ಪ್ರಯತ್ನ ಮಾಡಕತ್ತೀವಿ. ಜನರಿಗೂ ಅದ್ರ ಬಗ್ಗೆ ತಿಳುವಳಿಕೆ ಹೇಳಕತ್ತೀವಿ. ಸಾವಯವ ಪದ್ಧತಿನ ನಮ್ಮ ಸಂಘದವ್ರು ಅಷ್ಟೇ ಅಲ್ಲ, ನಮ್ಮ ಗ್ರಾಮದೊಳಗೆ ಎಲ್ಲ ರೈತರೂ ಸಾವಯವ ಪದ್ಧತಿನ ಅನುಸರಿಸಲಿ ಅಂತೇಳಿ ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ಟು ಅದ್ರ ಬಗ್ಗೆ ಮಾಡ್ಸಕ್ಕೆ ನಾವು ಶತ ಪ್ರಯತ್ನ ಮಾಡ್ಬೇಕಂತ ಪ್ರಮಾಣ ಮಾಡಬೇಕು ಅಂತ ಒಂದು ವಿಚಾರ ಎತ್ಕೊಂಡು ಎಲ್ಲರಿಗೂ ತಿಳಿಸಿ ಹೇಳಕತ್ತೀವಿ. ಪ್ರಮಾಣ ಮಾಡಿನೂ ಮಾಡಿ ಮುಂದಿನ ವರ್ಷ ಸರ್ಕಾರಿ ಗೊಬ್ಬರ ಹಾಕಲೇಬಾರ್ದು ಅಂತ ಒಂದು ತೀರ್ಮಾನ ತಗೊಂಡೀವಿ. ನೋಡಿ ಯಜಮಾನ್ರೆ, ನೀವು ಇಷ್ಟೆಲ್ಲ ಕೃಷಿ ಹೊಂಡ ಮತ್ತು ಈ ತೋಟಗಾರಿಕೆ ಮಾಡಿದಿರ, ಮಾವಿನ ಗಿಡ ನೆಟ್ಟಿದ್ದೀರ, ಅದರಲ್ಲಿ ಮತ್ತು ಜೋಳ ಮತ್ತು ತೊಗರಿ ಆಮೇಲೆ ಉಳ್ಳಿ ಇವೆಲ್ಲ ಮಾಡ್ಕೊಂಡಿದ್ದೀರ ಮತ್ತು ಕಾಡು ಸಸಿಗಳ ನೆಟ್ಟಿದ್ದೀರ, ಇದೆಲ್ಲ ನಮಗೆ ತುಂಬ ಸಂತೋಷವಾಯಿತು. ಇದೇ ಥರನ ಮುಂದುವರ್ಸ್ಕೊಂಡು ಹೋಗ್ರಿ, ಇನ್ನೂ ಅಂತ ಹೆಚ್ಚಿ ಇನ್ನೂ ಹೆಚ್ಚು ಹೆಚ್ಚು ಇದೇ ಥರ ಮುಂದುವರ್ಸ್ಕೊಂಡು ಹೋಗ್ರಿ, ಎಲ್ಲ ರೈತರಿಗೂ ಮಾಹಿತಿಯನ್ನು ಕೊಡ್ರಿ ಅಂತ ಹೇಳಿ ನಮ್ಮ ಬೈಪ್ ಸಂಸ್ಥೆಯಿಂದ ಮತ್ತು ಡಿಜಿಟಲ್ ಗ್ರೀನ್ ವತಿಯಿಂದ ನಿಮಗೆ ತುಂಬ ಧನ್ಯವಾದಗಳು. ಆಗಲೇ ಮತ್ತು ನೀವು ತಿಳಿಸಿದಂಗೆ ನಾವು ಎಲ್ಲ ಪ್ರತಿಯೊಬ್ಬ ರೈತರಿಗೂ ತಿಳುವಳಿಕೆ ಹೇಳ್ತೀವಿ, ಆ ಸಾವಯವ ಪದ್ಧತಿ ಅನುಸರಿಸ್ತೀವಿ. ಮತ್ತು ಈ ನೀವು ಏನು ಬಂದು ನೋಡಿದ್ದಕ್ಕೆ ನನಗೆ ತೋಟದ ಬೆಳವಣಿಗೆ ಮತ್ತು ಇದ್ರ ಬಗ್ಗೆ ತಿಳುವಳಿಕೆ ನೀವು ಹೇಳಿದ್ದು ಕೇಳಿ ನನ್ನ ಮನಸ್ಸಿಗೆ ಸಂತೋಷ ಆಗೈತಿ. ಮತ್ತು ಪ್ರತಿಯೊಬ್ಬ ರೈತರಿಗೂ ಇದನ್ನು ನಾವು ಪ್ರೋತ್ಸಾಹ ಮಾಡಲಿಕ್ಕೆ ಇದನ್ನು ಮಾಡಿಸ್ಲಿಕ್ಕೆ ಪ್ರೋತ್ಸಾಹ ಮಾಡ್ತೀವಿ. ಮತ್ತು ಈ ನಮ್ಮ ರೈತರ ಪರವಾಗಿ ಈ ಬೈಪ್ ಸಂಸ್ಥೆಗೆ ಮತ್ತು ಡಿಜಿಟಲ್ ಗ್ರೀನ್ ಸಂಸ್ಥೆಯವರಿಗೆ ನನ್ನ ನಮಸ್ಕಾರಗಳನ್ನು ಹೇಳಿ ನನ್ನ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ.